ನಮ್ಮ ಮುಂದೆ ಗೆಟ್ಟಿಗೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲಿಗೆ ನಾನು ಬರಲಿಕ್ಕೆ ಸ್ವಲ್ಪ ತಡ ಆಗಿದ್ದಕ್ಕೆ ತಮ್ಮೆಲ್ಲ ಕ್ಷಮೆಯನ್ನು ಅವರು ನಾನು ಕೋರ್ತೇನೆ. ಹೃತ್ಪೂರ್ವಕವಾಗಿ ತಾವೆಲ್ಲ ಕ್ಷಮಿಸಬೇಕು ಅಂತ ಹೇಳಿ ವೇದಿಕೆ ಇರೋರಿಗೆ, ಈ ವ್ಯವಸ್ಥಾಪಕರಿಗೆ ಮತ್ತೆ ಇದರಲ್ಲಿ ಭಾಗವಹಿಸುತ್ತಿರುವಂತಹ ಪ್ರತಿಯೊಬ್ಬರಿಗೂ ಸಹ ನಾನು ಪ್ರಾರ್ಥನೆ ಮಾಡಿಕೊಂಡು ನನ್ನ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೇದಿಕೆ ಮೇಲಿರುವಂತಹ ಈ ಮಂಗಳೂರು ಜಿಲ್ಲೆಯ 9ನೇ ಕವಕ ಕಲಾ ಸಮ್ಮೇಳನದ ಅಧ್ಯಕ್ಷರು ಮತ್ತೆ ನನ್ನ ಸ್ನೇಹಿತರು ಆಗಿರುವಂತಹ ಅನೇಕ ವರ್ಷಗಳಿಂದ ನನಗೆ ಪರಿಚಯ ಇರುವಂಥದ್ದು ಮತ್ತೆ ಕಳೆದ ಉಡುಪಿಯ ಸಮ್ಮೇಳನದಲ್ಲಿ ಸಹ ಅವರ ಜೊತೆಗೆ ನಾವು ಭಾಗವಹಿಸಿದ್ದು ಗಮಕ ವಿದ್ವಾನ್ ಶ್ರೀ ಯಜ್ಞೇಶಾಚಾರ್ಯ ಹೊಸಬೇಟು ಅವರೇ ಅವರಿಗೆ ತಮ್ಮೆಲ್ಲರ ಪರವಾಗಿ ಮೊದಲು ಮತ್ತು ಗಮಕ ಕಲಾ ಪರಿಷತ್ತು ಬೆಂಗಳೂರಿನ ಪರವಾಗಿ ಆರ್ಥಿಕವಾದ ಅಭಿನಂದನೆಗಳನ್ನು. ನಂತರದಲ್ಲಿ ಈಗಾಗಲೇ ಪ್ರಾಸ್ತಾವಿಕ ಪದಗಳನ್ನು ಆಡಿ ಗಮಕದ ಬಗ್ಗೆ ವಿಸ್ತಾರವಾಗಿ ತಮಗೆ ಪರಿಚಯ ಮಾಡಿಕೊಟ್ಟಿರುವಂತಹ ನಮ್ಮ ಕಾರ್ಯದರ್ಶಿ ಶ್ರೀ ದಕ್ಷಿಣ ಮೂರ್ತಿಗಳೇ, ನಾಂದಿ ಪದ್ಯಗಳನ್ನು ವಾಚನೆ ಮಾಡಿರುವಂತಹ ಶ್ರೀಮತಿ ಯಾಮಿನಿ ಭಟ್ಟವರೇ, ಮತ್ತೆ ಆಶಯ ನುಡಿಗಳನ್ನು ಆಡಲಿಕ್ಕೆ ಇರುವಂತಹ ನನ್ನ ಮತ್ತೊಬ್ಬ ಹಿರಿಯ ಸ್ನೇಹಿತರಾಗಿರುವಂತಹ ಮಧೂರು ಮೋಹನ ಕಲ್ಲೂರಾಗಿದೆ. ಆಶೀರ್ವಚನಕ್ಕೆ ಇಲ್ಲಿ ಬಂದಿರುವಂತಹ ನಮ್ಮೆಲ್ಲರಿಗೂ ಪೂಜ್ಯರಾಗಿರುವಂತಹ ವೇದಮೂರ್ತಿ ಹರಿನಾರಾಯಣ ದಾಸ ಹಸರನವರೇ, ಅವರಿಗೆ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳನ್ನು ತಿಳಿಸಿಕೊಂಡು ನಾನು ನನ್ನ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಸ್ನೇಹಿತರಾಗಿರುವಂತಹ ಸ್ನೇಹಿತರು ಅಂದರೆ ನನಗೆ ಇವತ್ತು ನಿನ್ನೆ ಸ್ನೇಹಿತರಲ್ಲ, ಸುಮಾರು 35-40 ವರ್ಷಗಳಿಂದ ನಾನು ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ಕನ್ನಡವನ್ನು ಕಟ್ಟುವ ವಿಚಾರದಲ್ಲಿ, ಬೆಳೆಸುವ ವಿಚಾರದಲ್ಲಿ ಅತ್ಯಂತ ಹೆಚ್ಚಿನ ಆಸಕ್ತಿಯನ್ನು ಕೊಟ್ಟು ನನ್ನ ಜೊತೆಗೆ ಕೆಲಸ ಮಾಡುವಂಥದ್ದು ಪ್ರದೀಪ್ ಕುಮಾರ್ ಕಲ್ಲೂರದು. ಅವರು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇರುವಂತಹದ್ದು ಈ ಸಮ್ಮೇಳನಕ್ಕೆ ಒಂದು ಗಟ್ಟಿ ಹಿನ್ನೆಲೆಯನ್ನು ಒದಗಿಸಿಕೊಡುತ್ತೆ ಅಂತೇಳಿ ನಾನು ಆಶಿಸ್ತೇನೆ ಅಂತ ಕಲ್ಲೂರಾಗಿದೆ. ಮತ್ತೆ ಶ್ರೀ ಹತ್ತುಮಾರವರೇ, ಮಗಳ ಪುರಾಣಕ್ಕವರೇ, ವೇದಮೂರ್ತಿ ರಮಾನಂದ ಭಟ್ಟವರೇ, ನನ್ನ ಮತ್ತೊಬ್ಬ ಹಿರಿಯ ಸ್ನೇಹಿತರಾಗಿದ್ದಂಥವರು ಆಗಿರುವಂಥವರು ಶ್ರೀ ಹರಿಕೃಷ್ಣ ಪುತ್ತೂರವರು ಬರಬೇಕಾಗಿದ್ದು ಈಗ ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಅವರು ಹೇಳಿದ್ದಾರಂತೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಪ್ರಸ್ತಾಪವನ್ನು ಮಾಡಿ ನಾನು ಅವರಿಗೂ ಸಹ ಮುಂಗಡವಾಗಿ ಸ್ವಾಗತವನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಇಲ್ಲಿ ನೆರೆದಿರುವಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಹಿರಿಯರೇ, ಬೆಂಗಳೂರಿನಿಂದ ಮತ್ತು ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತಹ ಹಿರಿಯ ಗಮಕ ಮಾಂಸಕಾರರೇ, ಗಮಕ ವ್ಯಾಖ್ಯಾನಕಾರರೇ, ವಿದ್ವಾಂಸರೇ, ಗಮಕಾಸಕರೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ ಗಮಕ ಕಲೆಯ ಪ್ರಾಮುಖ್ಯವನ್ನು ಕುರಿತು ದಕ್ಷಿಣ ಮೂರ್ತಿಯವರು ಸಾಕಷ್ಟು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಸಮಯವನ್ನು ಸಹ ಗಮನದಲ್ಲಿ ಇಟ್ಟುಕೊಂಡು ಕೇವಲ ಒಂದು 4-5 ನಿಮಿಷ ಅಷ್ಟೇ ಆ ವಿಚಾರವನ್ನು ಹೇಳಿ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಅರ್ಪ ಮಾಡಿಕೊಡ್ತೇನೆ. ಗಮಕ ನಮ್ಮ ಪ್ರಾಚೀನ ಕಲೆಗಳಲ್ಲಿ ಒಂದು. ಕಾವ್ಯ ಯಾವಾಗ ಹುಟ್ಟಿದೋ ಅವಾಗಲೇ ಗಮಕವು ಹುಟ್ಟಿದೆ ಅಂತ ನಾವು ಭಾವಿಸಬೇಕಾಗುತ್ತದೆ. ಯಾಕೆಂದರೆ ಕಾವ್ಯವನ್ನು ಪ್ರಚಾರ ಮಾಡೋದಕ್ಕೆ ಕವಿಗಳಿಗೆ ಸಾಧ್ಯವಾಗುವುದಿಲ್ಲ, ಕವಿ ಕಾವ್ಯವನ್ನು ಬರೆಯುವುದು ಅಷ್ಟೇ. ಸಾಮಾನ್ಯ ಜನಗಳಿಗೆ ಕಾವ್ಯ ಹೇಗೆ ತಲುಪಬೇಕು ಅನ್ನೋದನ್ನು ಗಮಕಿಗಳು ಮಾಡಬೇಕಾಗ್ತದೆ, ಯಕ್ಷಗಾನ ಪಠ್ಯಗಳು ಮಾಡಬೇಕಾಗ್ತದೆ, ಪ್ರವಚನ ಮಾಡುವಂಥವ್ರು ಮಾಡಬೇಕಾಗ್ತದೆ, ಅನೇಕ ಅನೇಕ ರೀತಿಯಲ್ಲಿ ನಾಟಕಗಳನ್ನು ಮಾಡೋದು ಮಾಡಬೇಕಾಗ್ತದೆ, ಬಯಲಾಟಿಕೆಗಳನ್ನು ಮಾಡೋದು ಅಂತಹ ಕಾವ್ಯಗಳನ್ನು ಪ್ರಚಾರ ಮಾಡಬೇಕಾಗ್ತದೆ, ಅಂತಹ ಪುರಾಣಗಳನ್ನು ಪ್ರಚಾರ ಮಾಡಬೇಕಾಗ್ತದೆ. ಈ ಕಾರಣಗಳಿಂದಲೇ ನಮ್ಮಲ್ಲಿ ಇವತ್ತು ನಮ್ಮ ಹಳೆಯ ಸಾಹಿತ್ಯ ಸಾವಿರಾರು ವರ್ಷಗಳ 5000 ವರ್ಷಗಳ ಇತಿಹಾಸ ಇರುವಂತಹ ಕಾರ್ಯಗಳು ಸಹ
ಇವತ್ತು ನಮ್ಮ ಜನರಿಗೆ ಪರಿಚಯ ಇದೆ ಅಂದ್ರೆ ಇಂತಹ ಕಲೆಗಳ ಮೂಲಕ ಇಂತಹ ಕಲಾವಿದರ ಮೂಲಕವಾಗಿ ಆ ಸಾಹಿತ್ಯವನ್ನು ಕವಿಗಳು ಬರೆದಿರುವುದುಂಟು. ಆದರೆ ಅದು ಉಳ್ಕೊಂಡು ಬಂದಿರುವ ಇವತ್ತು ಇದು ನಮ್ಮ ದೇಶದ ಒಂದು ಹಿರಿಮೆ. ಬೇರೆ ಎಲ್ಲ ಸಂಸ್ಕೃತಿಗಳು ಬೇರೆ ಬೇರೆ ಸಂಸ್ಕೃತಿಗಳಿಂದ ದಾಳಿಗೆ ಒಳಗಾದಾಗ ನಮ್ಮ ನೈಜತೆಯನ್ನ ನಮ್ಮ ಮೂಲವನ್ನ ಕಳೆದುಕೊಂಡಂತಹ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಮಾತ್ರವೇ ಇಷ್ಟೊಂದು ದೊಡ್ಡ ಆಘಾತಗಳನ್ನು ಎದುರಿಸಿ ಇವತ್ತು ಬದುಕಿದೆ ಅಂದ್ರೆ ಅದರ ಮೂಲ ಸತ್ವ ಅದರ ಮೂಲ ಆಧಾರ ನಮ್ಮ ಹಳೆಯ ಕಾವ್ಯಗಳು ಪುರಾಣದ ಕಾವ್ಯಗಳು. ಆ ಕಾವ್ಯಗಳನ್ನು ಜನತೆಗೆ ಪರಿಚಯ ಮಾಡಿಕೊಡ್ತಾ ಇರುವಂತಹ ವಿವಿಧ ಕಲಾವಿದರಲ್ಲಿ ಗಮಕಿಗಳು ಮಾತ್ರ ಬಹಳ ಮುಖ್ಯವಾದವು. ಯಾಕೆಂದ್ರೆ ಗಮಕಿಗಳು ನೇರವಾಗಿ ಆ ಕಾವ್ಯವನ್ನು ಅಷ್ಟೇ ಪ್ರಚಾರ ಮಾಡ್ತಾರೆ. ಬೇರೆ ಮನವಿಯನ್ನ ನಾನು ಮಾಡಿಕೊಡ್ತೇನೆ. ಕುಮಾರಿದಾಸರ ಒಂದು ಮಾತನ್ನು ನಾನು ನಿಮಗೆ ತಿಳಿಸ್ಕೊಳ್ಳಿ.
ಸಂಸ್ಕೃತಿ ಉಳಿಯು ಹಾಗೆ ಎನ್ನುವುದಕ್ಕೆ ಅಜಗರದ ಪ್ರಸ್ತಾಪನೆಗೆಲ್ಲ ಗೊತ್ತಿದೆ. ಬಹುಶಃ ಅಜಗರ ದೊಡ್ಡ ಸರ್ಪವಾಗಿ ಶಾಪದಿಂದ ಕಡೆಗೆ ಬಿಟ್ಟಿರ್ತಾನೆ ಕಾಲದಲ್ಲಿ. ಸಾವಿರಾರು ವರ್ಷಗಳ ಕಾಲ ಆ ರೀತಿ ಅವನು ಎದುರುವಾಗ ಒಂದು ದಿನ ಬೇಡೆಯ ಒಂದು ಭೀಮ ಆ ಗುದ್ದಲ್ಲೇ ಆ ಸರ್ಪದ ಮೇಲೆ ಕಾಲಿಟ್ಟು ಆ ಸರ್ಪ ಅವನನ್ನ ಉಂಟಾಗುತ್ತೆ. ಆಗ ಧರ್ಮರಾಜ ಬಂದು ಆ ಬಹುಶಃ ಅಂದ್ರೆ ಆ ಸರ್ಪ ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೊಡ್ತಾ ಆ ಭೀಮನನ್ನ ಬಿಡಿಸ್ಕೊಳ್ತಾನೆ ಧರ್ಮರಾಯ. ಅಂದ್ರೆ ಧರ್ಮರಾಯನ ಪ್ರಶ್ನೆಗಳು ಎಷ್ಟು ಸಂಗತವಾಗಿದೆ ಎಂಬುದಕ್ಕೆ ಒಂದು ಉದಾಹರಣೆ ಏನು ಹೇಳ್ತೀನಿ. ಇವತ್ತಿಗೂ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾದಂತಹ ಒಂದು ಉದಾಹರಣೆ. ನಹುಶ ಆ ಸರ್ಪದ ರೂಪದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಧರ್ಮರಾಯನಿಗೆ. ಆ ಪ್ರಶ್ನೆ ಏನು ಅಂದ್ರೆ ಅನಾಚಾರಿ ಯಾವನು ಅದು ನೋಡಿದ್ರು. ಅನಾಚಾರಿ ಯಾವನು, ಅನಾಚಾರ ಅಂದ್ರೆ ಏನು, ಅನಾಚಾರ ಅಂದ್ರೆ ಯಾರು ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ನೀವು ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಹೀಗೆ ಮಾಡೋದು ಅನಾಚಾರಿ, ಹೀಗೆ ಮಾಡೋದು ಅನಾಚಾರಿ, ಹೀಗೆ ಮಾಡದೆ ಇರುವಂತಹ ಅನಾಚಾರಿ ಅಂತ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ಆದರೆ ಧರ್ಮರಾಯ ಅದೇ ಒಂದು ಶಬ್ದದಲ್ಲೇ ಆ ಮಾತನ್ನು ಹೇಳಬೇಕು. ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ತಿಳ್ಕೊಳ್ಳಿ. ಅನಾಚಾರಿ ಯಾವನು ಅಂದ್ರೆ ಅನ್ಯಾಚಾರ ಇದ್ದರೆ ಅನಾಚಾರಿ. ಇನ್ನೊಂದ್ಸರಿ ಹೇಳ್ಕೊಳ್ಳಿ, ಅನ್ಯಾಚಾರ ಇದ್ದರೆ ಅನಾಚಾರಿ. ನಮ್ಮ ನಮಗೆ ಒಂದು ಆಚಾರ ಇರುತ್ತೆ, ನಮ್ಮ ಮನೆಯ ಆಚಾರ ಇರುತ್ತೆ, ನಮ್ಮ ಕುಲದ ಆಚಾರ ಇರುತ್ತೆ, ನಮ್ಮ ಪ್ರದೇಶದ ಆಚಾರ ಇರುತ್ತೆ, ನಮ್ಮ ದೇಶದ ಆಚಾರ ಇರುತ್ತೆ, ನಮ್ಮ ರಾಷ್ಟ್ರದ ಆಚಾರ ಇರುತ್ತೆ. ಹೀಗೆ ಪ್ರತಿಯೊಬ್ಬರಿಗೂ ಒಂದೊಂದು ಆಚಾರಗಳು ಇರ್ತವೆ. ನಮ್ಮದನ್ನು ಬಿಟ್ಟು ಬೇರೆಯವರ ಆಚಾರವನ್ನು ನಾವು ಏನಾದರೂ ಅನುಸರಿಸಿದ್ರೆ ಅದು ಅನಾಚಾರ. ಅವನಿಗಿಂತ ದೊಡ್ಡ ಅನಾಚಾರಿ ಇನ್ನೊಬ್ಬ ಇಲ್ಲ. ಅಂದ್ರೆ ನಮ್ಮ ಧರ್ಮವನ್ನು ನಾವು ಉಳಿಸಿಕೊಳ್ಳೋದಕ್ಕೆ ಗಟ್ಟಿಯಾಗಿ ನಾವು ಅನುಸರಿಸಬೇಕಾದಂತಹ ಕ್ರಮಗಳು ಏನು ಎಂಬುದನ್ನ ಭೂಮಾನ ಅದು ನಮ್ಮ ಆಚೆಗಳನ್ನು ನಾವು ಪದೇ ಪದೇ ಗಮನದಲ್ಲಿ ಇಟ್ಕೊಂಡು ಇಂತಹ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಬೇಕಾಗುತ್ತೆ. ಇಂತಹ ಕಾರ್ಯಕ್ರಮಗಳ ಹಿಂದೆ ಇರುವಂತಹ ಎಲ್ಲವೂ ನಮ್ಮ ಆಚಾರವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಕಲೆಯನ್ನು ಉಳಿಸಿ ಬೆಳೆಸುವಂತಹ ಕೂಡೇ ನಮ್ಮ ಪ್ರಧಾನವಾದ ಉದ್ದೇಶವಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹ ಈ ಗಮಕ ಕಲೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಈಗ ಈ ಗಮಕ ಕಲೆಯನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಈಗ ಈ ಜಿಲ್ಲೆಯ ಗಮಕ ಕಲೆಯ ಅಧ್ಯಕ್ಷರು ಮತ್ತು ನನ್ನ ಆತ್ಮೀಯ ಸ್ನೇಹಿತರು ಆಗಿರುವಂತಹ ಡಾಕ್ಟರ್ ಸುರೇಶ್ ಅವರು ಅವರಿಗೆ ನಾನು ಹೃತ್ಪೂರ್ಣವಾದ ಅಭಿನಂದನೆಗಳನ್ನು ಹೊಂದಲು ಅಭಿನಂದನೆಗಳನ್ನು ಅವರು ಇದೇ ರೀತಿಯಲ್ಲಿ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತಾ ಗಮಕದ ಈ ಸಮ್ಮೇಳನಗಳ ಜೊತೆಗೆ ಕನಿಷ್ಠ ಒಂದು ತಿಂಗಳಿಗೆ ಒಂದು ಎರಡು ಮೂರು ಗಂಟೆ ಒಳ್ಳೆಯ ಗಮಕ ಕಾರ್ಯಕ್ರಮವನ್ನು ಜನತೆಗೆ ಕೇಳಿಸುವ ಮೂಲಕ ಆ ಕಲೆಯನ್ನು ಪ್ರಚಾರ ಮಾಡಿ ಹೆಚ್ಚೆಚ್ಚು ವಿದ್ಯಾರ್ಥಿಗಳನ್ನು ತಯಾರು ಮಾಡುವ ಮೂಲಕ ಆ ಗಮಕ ಕಲೆಗೆ ಪ್ರಚಾರ ಸಿಗಲಿ. ಇಂತಹ ಸಮ್ಮೇಳನಗಳ ಮೂಲಕ ಆ ಪ್ರಚಾರವನ್ನು ಕೊಡುವುದಕ್ಕೆ ಸೂಕ್ತ ವೇದಿಕೆಗಳನ್ನು ನಿರ್ಮಾಣ ಮಾಡಲಿ ಅಂತ ಹೇಳಿ ಆಶಿಸಿ ಈ ಗಮಕ ಕಲೆಗೆ ಈ ಸಮ್ಮೇಳನಕ್ಕೆ ಮಾಡುತ್ತಿರುವ ಈ ಒಂಬತ್ತನೇ ಸಮ್ಮೇಳನಕ್ಕೆ ನನ್ನ ಪೂರ್ಣವಾದಂತಹ ಶುಭಾಶಯವನ್ನು